करना। मैडम नमस्ते। सर नमस्ते मैडम, तम हेसर? जगदेव सर। तम हेसर? गणप। मैडम नहीं यहा पंचायत आर्स बंदा? मैडम कोडदु ग्राम पंचायत आर्स अध्यक्षर सर। इवग मैडम इदे फस्ट अल्वा इलेक्शन निंतिरो सर? मैडम बारी निंतग मतगळंत एष्टु बंदिदे सर अवरिगे? 428 मतगळु सर। इवग अदरल्ली लीडिंग अंत एष्टित्तु? 48 लीडिंग गेद्दिद्दारे सर। इवग मैडम अध्यक्षरागिद्दारे, इवग इवरु अध्यक्षरादाग फस्ट निम्म ऊरल्लि समस्ये अन्नोदु एनित्तु सर? समस्या सर नीरिन कोरते इत्तु फस्ट आफ्। हां सर। ಮತ್ತೆ ಗಲ್ಲಿ ಇಲ್ಲಿ ಓಣೆಯಲ್ಲಿ ವರ್ಕ್ ಹೆಚ್ಚಿಂಗ ಸಿಸಿ ರಸ್ತೆ ಕೊರತೆ ಇತ್ತು ಸರ್, ಜನರಿಗೆ ಹೋಗಲು ಪ್ರಾಬ್ಲಮ್ ಇತ್ತು, ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಟ್ಟಿದ್ದೆ ಜನರಿಗೆ। ಹಾಂ ಸರ್, ಮತ್ತೆ ಇವಾಗ ನಿಮಗೆ ಹೆಣ್ಮಕ್ಳು ಆಚೆ ಬರೋಕ್ಕೆ ಭಯ ಪಡೋಂಥ ಕಾಲ ಅಂತ ಎಲ್ಲರೂ ಅಂತಾರೆ, ಅಂಥದ್ರಲ್ಲಿ ಮೇಡಮ್ ಬಂದು ಅಧ್ಯಕ್ಷರಾಗಿ ಆಡಳಿತ ಮಾಡ್ತಾ ಇದ್ದಾರೆ, ಜನರಿರ್ಬೇಕು ಸರ್, ಅಲ್ಲ ಜನ ಸಪೋರ್ಟ್ ಕೊಟ್ಟಿದ್ದಾರೆ ಅಂತ ಮೇಡಮ್ ಅಧ್ಯಕ್ಷರಾಗಿದ್ದಾರೆ, ಇವಾಗ ನಿಮ್ಮ ಸಪೋರ್ಟ್ ಇದ್ರೆ ಇನ್ನೂ ಬೆಳೆಯೋಕೆ ಚಾನ್ಸ್ ಇದೆ ಅವರಿಗೆ, ನಿಮ್ಮ ಸಪೋರ್ಟ್ ಹೆಂಗೆ? ಸಪೋರ್ಟ್ ಇದ್ದಾರೆ ಮೇಡಮ್ ನಿಮಗೆ, ಒಬ್ಬರು ಮಹಿಳೆ ಆಗಿ ನಾನು ಎಲೆಕ್ಷನ್ ರಾಜಕೀಯ ಮಾಡ್ತಾ ಇದ್ದೀನಿ ಅಂತ ನಿಮಗೆ ಏನೇ ಕೆಲಸ ಕಾರ್ಯಗಳು ಕುಂದುಕೊರತೆಗಳು ನಿಭಾಯಿಸ್ತೀನಿ ಅನ್ನೋ ಅಂತ ನಂಬಿಕೆ ನಿಮ್ಮಲ್ಲಿ ಇದೆಯಾ? ಒಳ್ಳೆಯದು ಸರ್, ಇವಾಗ ಮೇಡಮ್ಗೆ ಅಂದರೆ ನಿಮಗೆ ಸಪೋರ್ಟ್ ಆಗಿ ನಿಮಗೆ ಫ್ಯಾಮಿಲಿಗೆ ನಿಮ್ಮ ರಾಜಕೀಯ ಬರೋಕ್ಕೆ ಗುರುಗಳಂತ ಯಾರಾದರೂ ಇದ್ದಾರಾ ಸಪೋರ್ಟು? ರಾಜಕೀಯ ಗುರು ಇದ್ದರು ಸರ್। ಯಾರು ಸರ್, ಹೆಸರು ಹೇಳ್ತೀರಾ? ರಾಜಶೇಖರ್ ಪಾಟೀಲ್ ಮಂಗಲ್ಲಿ, ಅವರೇ ನಿಮ್ಮ ರಾಜಕೀಯ ಗುರುಗಳು? ಪರವಾಗಿಲ್ಲ ಸರ್। ಸರ್ ಇವಾಗ ನಿಮ್ಗೆ ಬಿಟ್ಟು ಇನ್ನೂ ನಿಮ್ಮ ವಾರ್ಡಿನಲ್ಲಿ ಸದಸ್ಯರಿದ್ದಾರೆ 17 ಜನ, 16 ಜನ ನಿಮಗೆ ಬಿಟ್ಟು, ಅವ್ರ ಜೊತೆ ನಿಮ್ಮ ಸಂಪರ್ಕ ಹೆಂಗಿದೆ ಸರ್? ಒಳ್ಳೆಯದಿದೆ, ಒಳ್ಳೆ ರೀತಿಯಲ್ಲಿ ಸಂಪರ್ಕ ಇದೆ ಮೇಡಮ್। ಇವಾಗ ನಿಮ್ಮ ಮೀಟಿಂಗ್ ಅಂತ ಹೋದಾಗ ನೀವು ಅಧ್ಯಕ್ಷರು, ಎಲ್ಲರೂ ನಿಮ್ಮ ಮಾತು ಕರೆಕ್ಟಾಗಿ ಕೇಳ್ತಾರಾ? ಯಾರು ಎದುರು ಮಾತಾಡೋದಿಲ್ಲ ಸರ್। ಇವಾಗ ಮೇಡಮ್ಗೆ ಜನರೇ ನಾಯಕಿ ಅಂತ ಆರಿಸಿ ತಂದಿರೋದು ಅಲ್ವಾ, ಆ ಜನರು ಕಷ್ಟ ಅಂತ ಬಂದರೆ ಯಾವ ಥರ ಬಗೆಹರಿಸ್ತೀರಾ ನೀವು? ಅವರು ಯಾವ ಥರ ಕಷ್ಟ ಇರುತ್ತೆ ಯಾವ ಥರ ಸಾಲ ಮಾಡ್ತೀನಿ ಅಂದರೆ, ಅವ್ರು ಯಾವ ಕಷ್ಟ ಇದರಲ್ಲಿದ್ದಾರೆ ಆ ಕಷ್ಟಕ್ಕೆ ಏನು ಮಾಡಿದ್ರೆ ಬಗೆಹರಿದೆ ಅಂತ? ನಮ್ಮ ಕಷ್ಟ ಅದು ಕಷ್ಟ ನಮಗೆ ಆಗ್ತಿತ್ತಂದ್ರೆ ಆಗ್ತಿಂತ ಇಲ್ಲದ್ರೆ ಆಗಲ್ಲದ್ರೆ ಆಗಲ್ಲಂತ ಅಂದರೆ ಕೈಲಿ ಆದಷ್ಟು ಮಟ್ಟಿಗೆ ಸಹಾಯ ಮಾಡ್ತೀರಾ? ಪರವಾಗಿಲ್ಲ ಸರ್, ಇವಾಗ ನಿಮ್ಮದು 1-2 ವರ್ಷ 3 ವರ್ಷ ಮೇಡಮ್ ಸದಸ್ಯನಾಗಿ ಅಧ್ಯಕ್ಷರಾಗಿ ಕಳೆದಿದ್ದಾರೆ ಇವಾಗ ಆಲ್ರೆಡಿ, ಇವಾಗ ನಿಮ್ಮ ಊರಲ್ಲಿ ಸಮಸ್ಯೆ ಅನ್ನೋದು ಏನಾದರೂ ಇದೆ ಅಂತ ಇಟ್ಕೊಳ್ಳಿ, ಆ ಸಮಸ್ಯೆ ಯಾವುದು ಅಂತ ಹೇಳ್ತೀರಾ? ಮಹಿಳೆಯರ ಶೌಚಾಲಯ ಸಮಸ್ಯೆ, ಸಾರ್ವಜನಿಕ ಶೌಚಾಲಯ, ಸಾರ್ವಜನಿಕ ಶೌಚಾಲಯ ಸರಿ, ನಾವು ತಾಲೂಕು ಪಂಚಾಯತ್ ಹೋಗ್ಬಂದಿನಿ, ಅವರು ತಾಲೂಕು ಪಂಚಾಯತ್ ಹೇಳ್ತಿದ್ದಾರೆ ವೈಯಕ್ತಿಕ ಕಟ್ಕೊಳ್ಳಿ, ಸಾರ್ವಜನಿಕ ಶೌಚಾಲಯ ಮಹಿಳೆಯರ ಸಾರ್ವಜನಿಕ ಶೌಚಾಲಯ ಕೊಡ್ಲಕ್ಕೆ ಬರೋದಿಲ್ಲ, ನೋಡಿ ಸರ್ ಏನನ್ನು ಮಾಡಿ ರಿಕ್ವೆಸ್ಟ್ ಮಾಡ್ಕೊಂಡು ತಿಳ್ಕೊಂಡು ಹ್ಞೂ ಅಂದಿದ್ದಾರೆ, ಈಗ 1-2 ವಾರ ಮಾಡಿ ನಮ್ಮ ದೊಡ್ಡದಿದೆ ಊರು, 4 ಸಾರ್ವಜನಿಕ ಶೌಚಾಲಯ ಆಗಿ ಮಹಿಳೆಯರಿಗೆ ಭಾಳ ತೊಂದರೆ ಆಗ್ತಾ ಇದೆ, 2 ಹಾಕ್ತಿ ಅಂತ ಒಪ್ಕೊಂಡಿದ್ದಾರೆ ನಾವು ಮಹಿಳೆಯರಿಗೆ। ಇವಾಗ ಅಂದರೆ ನಿಮ್ಗೆ ಉಳಿದಿರೋಂಥ ಕಾಲಾವಧಿಯಲ್ಲಿ ಮಹಿಳೆಯರ ಶೌಚಾಲಯಕ್ಕೆ ಜಾಸ್ತಿ ಮೀಸಲಾತಿ ಇಟ್ಟಿದ್ದೀರಾ ಸರ್? ಇವಾಗ ನಿಮ್ಮ ಜನತೆನೆ ನಾಯಕಿ ಅಂತ ಮಾಡಿರೋದು, ಜನತೆ ಕಷ್ಟನ ಬಗೆಹರಿಸ್ತೀನಿ ಅಂತ ಅಂತಂದರೆ ಊರಿಗೆ ಒಳ್ಳೆ ಕೆಲಸಗಳನ್ನೆಲ್ಲ ಮಾಡ್ಕೊಂಬರ್ತಾ ಇದ್ದೀರಾ, ಇವಾಗ ಜನರಿಗೆ ನಿಮಗೆ ನಾಯಕಿ ಅಂತ ಮಾಡಿ ಜನರು ಕೃತಜ್ಞತೆ ತೋರಿಸಿದ್ದಾರೆ, ಆ ಜನತೆಗೆ ನೀವು ಯಾವ ಥರ ಧನ್ಯವಾದಗಳನ್ನು ಹೇಳ್ತೀರಾ ಅಂದರೆ ಜನತೆಗೆ ನಿಮ್ಮ ಕಡೆಯಿಂದ ಒಂದು ಒಳ್ಳೆ ಮಾತು ಯಾವ ಥರ ಹೇಳ್ತೀರಾ, ಏನು ಒಳ್ಳೇದು ಹೇಳ್ತೀರಾ ಜನತೆಗೆ? ಅವರಿಗೆ ಜನರಂತೆ ಅಂದರೆ ನಮಗಿದ್ದು ಸಮಸ್ಯೆ ಅದ, ಆ ಸಮಸ್ಯೆ ಈಗ ಆಫಲ್ಲ ಒಂದು 6 ತಿಂಗಳ ಹಿಂದುಗಡೆ ಇಲ್ಲೊಂದು ದಾರಿ ಇತ್ತು, ಇಲ್ಲೊಂದು ದಾರಿ ಇತ್ತು, ಆ ದಾರಿ ಮಾಡಿಕೊಡಿ ನಮ್ಮ ಎತ್ತುಗಳಿಗೆ ದನಗಳಿಗೆ ನಮ್ಮ ಹೊಲಕ್ಕೆ ಹೋಗಲಿಕ್ಕೆ ಪ್ರಾಬ್ಲಮ್ ಇದೆ, ನಮ್ಮ ಜನ ನಮ್ಮ ಹತ್ರ ಬಂದ ಈಗ ಅದು ಸುಮಾರು ಆ ದಾರಿ ಉದ್ಯೋಗ ಖಾತೆ ನೆರೆಗೆ ಯೋಜನೆ ಸುಮಾರು 10 ಲಕ್ಷ ಇರ್ಬಿಟ್ಟು ಆ ದಾರಿ ಆಗಲೇ ಕಾಮಗಾರಿ ನಡೆದಿದೆ, ಈಗ ಮುಗಿಯುವಂತ ಬಂದಿದೆ ಅಂದರೆ ಸರ್, ಇವಾಗ ನಿಮ್ಮ ಸದಸ್ಯರ ಜೊತೆ ಚೆನ್ನಾಗಿದ್ದೀನಿ ಅಂತಂದರೆ ನಿಮ್ಮ ಕಡೆಯಿಂದ ಎಲ್ಲ ಸದಸ್ಯರಿಗೂ, ಉಪಾಧ್ಯಕ್ಷರಿಗೂ ಸದಸ್ಯರಿಗೂ, ನೀವೇ ಅಧ್ಯಕ್ಷರು ಇವಾಗ ದೊಡ್ಡವರು ನೀವೇನೆ, ನಿಮ್ಮ ಕಡೆಯಿಂದ ಎಲ್ಲ ಉಪಾಧ್ಯಕ್ಷರಿಗಾಗಲಿ ಸದಸ್ಯರಿಗಾಗಲಿ ನಿಮ್ಮ ಕಡೆಯಿಂದ ಒಳ್ಳೆ ಮಾತನ್ನು ಏನು ಹೇಳೋಕ್ಕೆ ಇಷ್ಟಪಡ್ತಾರೆ? ನಾವೆಲ್ಲರೂ ಈ ಥರ ಇರೋಣ ಅನ್ನೋದು ಒಂಥರ ಒಳ್ಳೆ ಮಾತು, ಒಳ್ಳೆ ಮಾತನ್ನ ಎಲ್ಲರೂ ನಾವು ಎಲ್ಲರೂ ಒಟ್ಟಾಗಿರೋಣ, ಒಟ್ಟಾಗಿದ್ದರೆ ಮುಂದೆ ನಾವು ಏನು ಬಿ ಸಾಧಿಸ್ಬೋದು, ಮುಂದೆ ಎಂಥ ಗುಡ್ಡ ಬಂದರೂ ಅವರಿಗೆ ಎದುರಾಳಿ ಎಂಥ ಬಂದರೆ ಎದುರಿಸ್ಬೋದು, ನಾವು ಒಂದು ಒಬ್ಬರೊಬ್ಬರು ಕಡೆ ಕದೀವಿ ಅಂದ್ರೆ ಎದುರಿಸ್ಲಿಕ್ಕೆ ಆಗೋದಿಲ್ಲ ಅಂದರೆ ಒಗ್ಗಟ್ಟಿನಲ್ಲಿ ಬಲ ಇದೆ, ಒಗ್ಗಟ್ಟಿನ ತಿಂದರೆ ಎಲ್ಲ ಕೆಲಸನೂ ಮಾಡ್ಬೋದು ಅಂತ ಹೇಳ್ತಾ ಇದ್ದೀರ? ಹೌದಾ, ಪರವಾಗಿಲ್ಲ ಸರ್, ಒಳ್ಳೆ ಕೆಲಸನ ಮಾಡ್ತಿದ್ದೀರ, ಊರಿಗೆ ರೋಡು ನೀರು ಮಹಿಳೆಯರ ಶೌಚಾಲಯ ಎಲ್ಲನೂ ಮಾಡಿದ್ದಾರೆ, ನಿಮ್ಮ ರಾಜಕೀಯ ಜೀವನ ಇದೇ ಥರ ಸುಖಕರವಾಗಿರಲಿ ಅಂತ ಹೇಳ್ತೀನಿ, ನಿಮ್ಮ ಜೊತೆ ಮಾತು ಮುಗಿಸ್ತೀನಿ ಸರ್, ನಮಸ್ಕಾರ।